ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಇದೀಗ ಮೈಸೂರು ಚಲೋ ಪಾದಯಾತ್ರೆಯನ್ನ ಆರಂಭಿಸಿದೆ. ಇನ್ನು ಈ ಪಾದಯಾತ್ರೆಯನ್ನು ಶುರು ಮಾಡೋಕ್ಕೂ ಮುಂಚೆ ಮೈಸೂರು ದೇವಿ ಅಥವಾ ನಾಡದೇವಿ ಎನಿಸಿಕೊಂಡಿರುವ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇದಾದ ನಂತರ ಪಾದಯಾತ್ರೆಯನ್ನ ಆರಂಭಿಸಲಾಗಿದೆ. ಮೂಡಾ ಹಗರಣವನ್ನ ವಿರೋಧಿಸಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾದ್ರೆ ಈ ಒಂದು ಪಾದಯಾತ್ರೆ ನಿಜಕ್ಕೂ ಎಫೆಕ್ಟಿವ್ ಆಗಿರತ್ತಾ ಅಥವಾ ಸುಮ್ಮನೆ ತೋರಿಕೆಗೆ ಉಳಿದ್ಕೊಂಡ್ಬಿಡತ್ತಾ ನೋಡೋಣ. ಮೈಸೂರು ಚಲೋ ಪಾದಯಾತ್ರೆಗೂ ಮುನ್ನ ನಾಡದೇವಿಗೆ ಪೂಜೆ ಆರಂಭವಾಯಿತು. ಮೈಸೂರು ಚಲೋ ಪಾದಯಾತ್ರೆ ಸಿಎಂ ಸಿದ್ದು ಮೇಲೆ ಅಟ್ಯಾಕ್ ಮಾಡಲು ಸಜ್ಜಾದ ಬಿಜೆಪಿ ಜೆಡಿಎಸ್. ಬಿಜೆಪಿ ರಾಜ್ಯಾಧ್ಯಕ್ಷ ಮೈಸೂರು ಚಲೋ ಪಾದಯಾತ್ರೆ ಆರಂಭಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡರು. ಜೊತೆಗೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಎಂ ರಾಜೇಂದ್ರ, ಒಬಿಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಆರ್ ರಘು ಕೌಟಿಲ್ಯ, ಜಿಲ್ಲಾಧ್ಯಕ್ಷರಾದ ಎಲ್ ನಾಗೇಂದ್ರ, ಜೊತೆಗೆ ಎಲ್ ಆರ್ ಮಹದೆ ಅವರು, ಹೀಗೆ ಹಲವಾರು ಜನ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಈ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮತ್ತು ನಾಡದೇವಿಗೆ ಅವರು ಪೂಜೆಯನ್ನ ಸಲ್ಲಿಸಿದ ನಂತರ ಆಶೀರ್ವಾದವನ್ನ ಪಡೆದುಕೊಂಡು ಈ ಪಾದಯಾತ್ರೆಯನ್ನ ಆರಂಭಿಸಲಾಗುತ್ತೆ. ಮೂಡಾ ಸ್ಕ್ಯಾಮ್ ವಿರುದ್ಧ ದೊಡ್ಡ ಧ್ವನಿ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಹಗರಣ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಏಕೆಂದರೆ ಈ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಭಾಗಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ನೀಡಬೇಕೆಂದು ಶನಿವಾರ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಬೆಂಗಳೂರು ಮೈಸೂರು ಪಾದಯಾತ್ರೆ ಮಾಡಲು ತಯಾರಾಗಿವೆ. ನಾಡದೇವಿಗೆ ಕೈಮುಗಿದ ಬಿಜೆಪಿ ನಾಯಕರು ಪಾದಯಾತ್ರೆ ಯಶಸ್ವಿಯಾಗಿ ಚಾಮುಂಡೇಶ್ವರಿ ತಾಯಿ ಬಳಿ ಪ್ರಾರ್ಥಿಸಿದ್ದೇವೆ. ಪಾದಯಾತ್ರೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆಯನ್ನ ನೀಡಿದ್ರು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಹಿಂದ ಅಂತ ಹೆಸರು ಹೇಳಿಕೊಂಡು ಅಧಿಕಾರ ಹಿಡ್ಕೊಂಡಿದೆ. ಆದ್ರೆ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಸರ್ಕಾರ ದ್ರೋಹ ಬಗೆದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಇನ್ನು ಈ ತುಳಿತಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮೂಡಾ ಸೈಟ್ ಹಗರಣ, ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಖಂಡಿಸಿ ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ರು. ಮೈಸೂರು ಚಲೋ ಪಾದಯಾತ್ರೆ ಆಗಸ್ಟ್ 10ರಂದು ಅಂತ್ಯ. ಮೈಸೂರು ಚಲೋ ಪಾದಯಾತ್ರೆ ಕೆಂಗೇರಿಯ ಕೆಂಪಮ್ಮ ದೇಗುಲದಿಂದ ಆರಂಭವಾಗುತ್ತೆ. ಆಗಸ್ಟ್ 10ರಂದು ಮುಕ್ತಾಯವಾಗಲಿದೆ. ಪ್ರತಿದಿನ 20 ಕಿಲೋಮೀಟರ್ ಪಾದಯಾತ್ರೆ ಜರುಗಲಿದೆ ಅಥವಾ ಸಾಗಲಿದೆ ಅಂತ ಹೇಳಿದ್ದಾರೆ. ಪಾದಯಾತ್ರೆಯಲ್ಲಿ 224 ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ರು. ಇಂದು 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಒಂದೊಂದು ದಿನ ಒಂದೊಂದು ಮೋರ್ಚಾದವರು ಭಾಗಿಯಾಗ್ತಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ತಂಡ ಭಾಗಿಯಾದರೆ ಮಧ್ಯಾಹ್ನದಿಂದ ಸಂಜೆಯವರೆಗೂ ಮತ್ತೊಂದು ತಂಡ ಭಾಗಿಯಾಗುತ್ತೆ. ಪಾದಯಾತ್ರೆ ಯಶಸ್ವಿಗೆ ಎರಡೂ ಪಕ್ಷಗಳಿಂದ ಸಮನ್ವಯ ತಂಡ ರಚಿಸಲಾಗಿದೆ ಎಂದರು. ಬಿವೈ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತರ ಕೈಗೆ ಭಾರಿ ಸಾಕ್ಷ್ಯಾಧಾರವೊಂದು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮೂಡಾ ಸ್ಕ್ಯಾಮ್ ಏನಿದೆ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಅಥವಾ ಸಾಕ್ಷ್ಯಾಧಾರ ಸಿಕ್ಕಿದೆ, ಅವರ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ ಅನ್ನೋದು ಖಚಿತವಾಗಿದೆ ಅನ್ನುವಂಥದ್ದು ಬಿವೈ ವಿಜಯೇಂದ್ರ ಅವರ ಮಾತಾಗಿದೆ. ಬನ್ನಿ ಹಾಗಾದ್ರೆ ನಿಜಕ್ಕೂ ಲೋಕಾಯುಕ್ತರ ಕೈಗೆ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿದಾವ, ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆಯಾ, ಅವರು ಕೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರ ನೋಡೋಣ. ದೀನ ದಲಿತರ ಜಮೀನು ನುಂಗಿದರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಬಳಸಿರುವ ಭಾಷೆ ಸರಿಯೇ? ಲೋಕಾಯುಕ್ತರ ಕೈಯಲ್ಲಿ ಸಿಕ್ಕ ಪುರಾವೆಯೇನು? ನಿಜಕ್ಕೂ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ತರಹದ ಭಾಷೆ ಒಳ್ಳೆಯದ? ನಿಜಕ್ಕೂ ಬಿಜೆಪಿ ಏನ್ ಭಾಷೆ ಬಳಸ್ತಾ ಇದೆ ಅಂತ ನಾವು ಇದೀಗ ಹೇಳ್ತಾ ಹೋಗ್ತೀವಿ ನೋಡಿ. ಮೂಡಾ ಹಗರಣದಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಗಂಟನ್ನು ಹರಿದುಕೊಳ್ತಾ ಇರುವ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪ್ರಭಾವ ಬಳಸಿ ದೀನ ದಲಿತರ
ಭೂಮಿಯನ್ನ ಗುಳುಂ ಮಾಡಿರುವ ಮಹತ್ವದ ದಾಖಲೆ ಲೋಕಾಯುಕ್ತ ಕೈ ಸೇರಿದೆ. ಧರ್ಮ ಸಿಂಗ್ ಸಂಪುಟದಲ್ಲಿ ಡಿಸಿಎಂ ಆಗಿದ್ದಾಗ ತಮ್ಮ ಪ್ರಭಾವದಿಂದ ಎಸಿಡಿಸಿಗಳ ನಡುಬಗ್ಗಿಸಿ 1997-98 ದೇವನೂರು 3ನೇ ಹಂತದ ಬಡಾವಣೆ ಅಭಿವೃದ್ಧಿಗೊಂಡಿದ್ದರು. 2004-2006 ಕಾನೂನು ಬಾಹಿರವಾಗಿ ಅನುಮೋದನೆ ಪಡೆದಿದ್ದಾರೆ. ಸಿದ್ದರಾಮಯ್ಯನವರೇ ಅಭಿವೃದ್ಧಿಗೊಂಡ ಬಡಾವಣೆಯನ್ನೇ ಕೃಷಿ ಭೂಮಿ ಅಂತ ತೋರಿಸಿ ಬಡವರ ಭೂಮಿ ಕಬಳಿಸಿದ್ದೀರಿ. ಹಿಂದುಳಿದ ಸಮುದಾಯಗಳು ನಿಮ್ಮ ಈ ಮಜವಾದಿತನವನ್ನ ಎಂದಿಗೂ ಸಹಿಸುವುದಿಲ್ಲ. ರಾಜ್ಯ ಬಿಜೆಪಿ ಮೂಡಾ ಸ್ಕ್ಯಾಮ್ ವಿರುದ್ಧ ಇದೀಗ ಪಾದಯಾತ್ರೆಯನ್ನ ಶುರು ಮಾಡಿದೆ. ಮೈಸೂರು ಚಲೋ ಪಾದಯಾತ್ರೆ ಕೆಂಗೇರಿಯ ಕೆಂಪಮ್ಮ ದೇಗುಲದಿಂದ ಆರಂಭವಾಗುತ್ತೆ. ಆಗಸ್ಟ್ 10 ಮುಕ್ತಾಯವಾಗಲಿದೆ ಅಂತ ಹೇಳಲಾಗಿದೆ. ಪ್ರತಿದಿನ ಕೂಡ 20 ಕಿಲೋಮೀಟರ್ ಪಾದಯಾತ್ರೆಯನ್ನ ಸಾಗಿಸಲಾಗುತ್ತೆ. ಪಾದಯಾತ್ರೆಯಲ್ಲಿ 224 ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಇಂದು 8 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಈಗ ಭಾಗಿಯಾಗಲಿದ್ದಾರೆ ಅಂತ ಗೊತ್ತಾಗಿದೆ. ಒಂದೊಂದು ದಿನ ಒಂದೊಂದು ಮೋರ್ಚಾದ ಅಧ್ಯಕ್ಷರು ಅವರ ಕಾರ್ಯಕರ್ತರೆಲ್ಲ ಭಾಗಿಯಾಗಲಿದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ತಂಡ ಭಾಗಿಯಾದ್ರೆ ಮಧ್ಯಾಹ್ನದಿಂದ ಸಂಜೆವರೆಗೂ ಮತ್ತೊಂದು ತಂಡ ಇದರಲ್ಲಿ ಭಾಗಿಯಾಗುತ್ತೆ ಅಂತ ಗೊತ್ತಾಗಿದೆ. ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಕಿಡಿಕಾರಿದ ಬಿಜೆಪಿ. ರಾಜ್ಯ ಬಿಜೆಪಿ ಈ ಬಾರಿ ಮೂಡಾಸ್ ಹಗರಣದ ವಿರುದ್ಧ ಜೋರಾದ ಧ್ವನಿ ರಿಟೇಕ್. ರಾಜ್ಯ ಬಿಜೆಪಿ ಈ ಬಾರಿ ಮೂಡಾ ಸ್ಕ್ಯಾಮ್ ವಿರುದ್ಧ ಜೋರಾದ ಧ್ವನಿಯನ್ನ ಎಬ್ಬಿಸ್ತಾ ಇದೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಕೂಡ ಸಂಬೋಧಿಸ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಿಎಂ ಮೋದಿ ವಿರುದ್ಧ ಮಾತನಾಡಿದ್ರೆ ಅದು ದೇಶದ್ರೋಹ ಅಂತ ಹೇಳ್ತಾ ಇದ್ದಾರೆ. ಜನಸಾಮಾನ್ಯರು ಇದು ನಾಡದ್ರೋಹ ಮತ್ತು ಬಿಜೆಪಿಯವರನ್ನ ಕರ್ನಾಟಕದಿಂದ ಹೊರಹಾಕಿ ಒಂದು ಹೇಳ್ತಾ ಇದ್ದಾರೆ ಅಂತ ಕಿಡಿಕಾರಲಾಗಿದೆ. ಐಪಿಎಲ್ ಪ್ರಿಯರಿಗೆ ಮತ್ತು ವಿದೇಶಿ ಐಪಿಎಲ್ ಆಟಗಾರರಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ. ಅದೇನು ಅಂತ ಅಂದ್ರೆ, ಈ ಬಾರಿ ಐಪಿಎಲ್ ನಲ್ಲಿ ವಿದೇಶಿ ಆಟಗಾರರು ಭಾಗಿಯಾಗುತ್ತಿಲ್ಲ, ಅವರಿಗೆ ಅವಕಾಶಗಳು ಕೊಡೋ ಹಾಗಿಲ್ಲ ಅಂತ ಎಲ್ಲಾ ಫ್ರಾಂಚೈಸಿಗಳು ಕೂಡ ಒಮ್ಮತದಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಮೂಲಕ ಆಟಗಾರರಿಗೂ ಮತ್ತು ನೋಡುಗರಿಗೂ ಕೂಡ ಒಂದು ಶಾಕ್ ಅನ್ನ ಕೊಟ್ಟಿದೆ ಅಂತ ಹೇಳಬಹುದು. ಬನ್ನಿ ಹಾಗಾದ್ರೆ ಫ್ರಾಂಚೈಸಿಗಳ ಈ ನಿರ್ಧಾರಕ್ಕೆ ಏನ್ ಕಾರಣ, ನಿಜಕ್ಕೂ ಅವರಿಗೆ ಅವಕಾಶ ಇಲ್ವಾ ಅಲ್ಲಿ ನೋಡೋಣ. ಐಪಿಎಲ್ ನಲ್ಲಿ ವಿದೇಶಿ ಆಟಗಾರರು ಬ್ಯಾನ್. ಮೆಗಾ ಹರಾಜಿನಿಂದವೇ ವಿದೇಶಿ ಆಟಗಾರರಿಗೆ ಶಾಕ್. ಸ್ವದೇಶಿ ಆಟಗಾರರಿಗೆ ಅವಕಾಶ ಕೊಡಲು ನಿರ್ಧಾರ. ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜಿಗೂ ಮುನ್ನವೇ ವಿದೇಶಿ ಆಟಗಾರರಿಗೆ ದೊಡ್ಡ ಶಾಕ್ ಕೊಡಲಾಗಿದೆ. ಹೌದು, ಐಪಿಎಲ್ ಫ್ರಾಂಚೈಸಿಗಳು ಈ ಮಾತನ್ನ ನಿರ್ಧರಿಸಿದ್ದಾರೆ. ಇದಕ್ಕಾಗಿ ಬಿಸಿಸಿಐಗೆ ಹೊಸ ನಿಯಮವನ್ನ ಜಾರಿಗೆ ಮಾಡುವಂತೆ ಮನವಿ ಕೂಡ ಮಾಡಲಾಗಿದೆ. ಹಾಗಾದ್ರೆ ಈ ಹೊಸ ನಿಯಮಗಳು ಯಾಕೆ, ಈ ಹೊಸ ನಿಯಮಗಳಿಂದ ವಿದೇಶಿ ಆಟಗಾರರಿಗೆ ಹೊಡೆತ ಬೀಳತ? ಐಪಿಎಲ್ ಹರಾಜಿನಲ್ಲಿ ಕಾಣಿಸಿಕೊಂಡು ಆ ಬಳಿಕ ಹಿಂದೆ ಸರಿಯುವ ವಿದೇಶಿ ಆಟಗಾರರ ಮೇಲೆ 2 ನಿಷೇಧವನ್ನ ಹೇರಬೇಕೆಂದು ಕೆಲ ಫ್ರಾಂಚೈಸಿಗಳು ಪ್ರಸ್ತಾಪಿಸಿವೆ. ಇದಕ್ಕೆ ಮುಖ್ಯ ಕಾರಣ, ಕೆಲ ಆಟಗಾರರು ಆಯ್ಕೆಯಾದರೂ ಐಪಿಎಲ್ ಆರಂಭದ ವೇಳೆ ಹಿಂದೆ ಸರಿತಾ ಇರುವುದು. ವಿದೇಶಿ ಆಟಗಾರರ ಇಂತಹ ನಡೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಇದೀಗ ಐಪಿಎಲ್ ಫ್ರಾಂಚೈಸಿಗಳು ಆಗ್ರಹಿಸಿವೆ. ಐಪಿಎಲ್ 2025-18 ಮೆಗಾ ಹರಾಜು. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2025 ಸೀಸನ್ 18 ಮೆಗಾ ಹರಾಜು ಇದೀಗ ಆರಂಭವಾಗಲಿದೆ. ಈಗಾಗಲೇ ಮೆಗಾ ಹರಾಜಿನ ಕುರಿತಾಗಿ ಬಿಸಿಸಿಐ ಹಾಗೂ ಐಪಿಎಲ್ ಮಾಲೀಕರ ನಡುವೆ ಸಭೆ ನಡೆದಿದೆ. ಈ ಸಭೆಯಲ್ಲಿ ಫ್ರಾಂಚೈಸಿಗಳು ಕೆಲ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಈ ಒಂದು ಡಿಮ್ಯಾಂಡ್ಗಳಲ್ಲಿ ಮುಖ್ಯವಾದದ್ದು ಅಂತ ಅಂದ್ರೆ, ಫಾರಿನ್ ಪ್ಲೇಯರ್ಸ್ ಬ್ಯಾನ್ ಮಾಡಬೇಕು. ಜೊತೆಗೆ ಈ ರೂಲ್ಸ್ ನಿಜಕ್ಕೂ ಫಾರಿನ್ ಪ್ಲೇಯರ್ಸ್ ಬ್ಯಾನ್ ಮಾಡುವಂತಹ ರೂಲ್ಸ್ ನಿಜಕ್ಕೂ ಫಾರಿನ್ ಪ್ಲೇಯರ್ಸ್ ಬ್ಯಾನ್ ರೂಲ್ಸ್ ಐಪಿಎಲ್ 2025 ಅಂದ್ರೆ 18 ಆವೃತ್ತಿ ಏನಿದೆ ಈ ಮೆಗಾ ಹರಾಜಿನಲ್ಲಿ ಕಾಣಬಹುದಾ ಎಂಬ ಪ್ರಶ್ನೆಗೆ ಇದೀಗ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇನ್ನು ಯಾವ ಆಟಗಾರರು 2025 ಅಥವಾ 18 ಆವೃತ್ತಿಯ ಮೆಗಾ ಹರಾಜಿನಿಂದ ಔಟ್ ಆಗಲಿದ್ದಾರೆ ಅಂತ ನೋಡಿದ್ರೆ, ಗಾಯದ ಹೊರತಾಗಿ ಯಾವುದೇ ವಿದೇಶಿ ಆಟಗಾರ ಐಪಿಎಲ್ ನಿಂದ ಹಿಂದೆ ಸರಿದ್ರೆ ಇಂತಹ ಆಟಗಾರರನ್ನ 2 ಬ್ಯಾನ್ ಮಾಡುವಂತೆ ತಿಳಿಸಲಾಗಿದೆ. ಈ ನಿಯಮದ ಅನುಸಾರ ಈ ಬಾರಿಯ ಮೆಗಾ ಹರಾಜಿನ ವೇಳೆ ಹರಾಜಾಗುವ ಸಂದರ್ಭದಲ್ಲಿ ಈ ಒಂದು ನಿಯಮ ಜಾರಿಯಾಗುವ ಸಾಧ್ಯತೆ ಇದೆ.
ಹೊಸ ಯೋಜನೆ ಹೇಗಿದೆ? ನಾವು ಎಲ್ಲ ರೀತಿಯ ಯೋಜನೆಗಳನ್ನು ರೂಪಿಸಿ ಹರಾಜಿನಲ್ಲಿ ಕಾಣಿಸಿಕೊಳ್ತೇವೆ. ಹೀಗೆ ಯೋಜನೆಯೊಂದಿಗೆ ಖರೀದಿಸುವ ಆಟಗಾರರು ಕೊನೆಯ ಕ್ಷಣದಲ್ಲಿ ಕೈಕೊಡೋದ್ರಿಂದ ಅದು ತಂಡದ ಸಮತೋಲನದ ಮೇಲೆ ಪರಿಣಾಮ ಉಂಟು ಮಾಡುತ್ತಿದೆ. ಹೀಗಾಗಿ IPL ಆಯ್ಕೆಯಾಗಿ ವಿನಾಕಾರಣ ಹಿಂದೆ ಸರಿಯುವ ಆಟಗಾರರ ಮೇಲೆ ಕೆಲ ವರ್ಷಗಳವರೆಗೆ ನಿರ್ಬಂಧ ಹೇರುವುದು ಉತ್ತಮ ಅನ್ನೋದು ಫ್ರಾಂಚೈಸಿಗಳು ಅಭಿಪ್ರಾಯವಾಗಿದೆ. ಯಾರಿಗಾಗಿ ಈ ರೂಲ್ಸ್ ಅಂತ ನೋಡೋದಾದ್ರೆ, IPL 2022-24 ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ದ ಈ ಜೇಸನ್ ರಾಯ್ ಟೂರ್ನಿ ಆರಂಭಕ್ಕೂ ಕೆಲ ದಿನಗಳ ಹಿಂದೆಯಷ್ಟೇ ಹಿಂದೆ ಸರಿದು ಹೋಗಿದ್ರು. ಹಾಗೆಯೇ ವನಿಂದು ಹಸರಂಗ ಅನ್ನೋಂಥವ್ರು SRH ನಲ್ಲಿ, ಜೊತೆಗೆ ಹ್ಯಾರಿ ಟ್ರೂಕ್ ಅನ್ನೋಂಥವ್ರು DC ನಲ್ಲಿ, ಜೊತೆಗೆ ಡೇವಿಡ್ ವಿಲ್ಲಿ ಅನ್ನೋಂಥವ್ರು LSG, ಗಸ್ ಅಟ್ಕಿಸನ್ ಅನ್ನೋಂಥವ್ರು KKR ನ ತಂಡದಲ್ಲಿ ಇದೇ ತರಹದ ವರ್ತನೆಯನ್ನ ತೋರಿಸಿದ್ರು. ಹಾಗಾಗಿ ಇಂತಹ ಆಟಗಾರರನ್ನ ಈ ಟೂರ್ನಿಗಳಿಂದ ಬ್ಯಾನ್ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.